ವಿಲೇಜ್ ಮಿಷನರಿ ಮೂಮೆಂಟ್ನ ಕೇಸ್ ಸ್ಪೆಷಲ್. ಎಂದು ಶಬ್ದ ಮಾಡಿ ಅಳುತ್ತಿದ್ದ ಒಂದು ಸುಂದರವಾದ ಗಂಡು ಮಗು ಹುಟ್ಟಿತು. ಮಗು ಕೈಗಳನ್ನು ಆಡಿಸುತ್ತಾ ಕಾಲುಗಳಿಂದ ಒದೆಯುತ್ತಾ ಇತ್ತು. ಆದರೆ ಆ ಮನೆಯಲ್ಲಿ ಎಲ್ಲರೂ ದುಃಖದಲ್ಲಿದ್ದರು. ತಾಯಿ ತನ್ನ ಮಗು ಅಳದಂತೆ ಅಪ್ಪಿಕೊಂಡಳು. ಸಂತೋಷವಾಗಿ ಇರಬೇಕಾದಂಥ ತಾಯಿ ಚಿಂತೆ ಮತ್ತು ಭಯದಿಂದ ಇದ್ದಳು. ಯಾಕೆ ಗೊತ್ತಾ? ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ಯರು ದಾಸರಾಗಿದ್ದರು. ಆ ದೇಶದಲ್ಲಿ ಇಸ್ರಾಯೇಲ್ಯರು ಅಧಿಕವಾಗಿ ಅಭಿವೃದ್ಧಿಯಾದದ್ದರಿಂದ ಅವರಿಗೆ ಹುಟ್ಟುವ ಗಂಡು ಮಕ್ಕಳನ್ನು ಕೊಂದು ಹಾಕಿರಿ ಎಂದು ಬಹಳ ಕಠಿಣವಾದ ಆಜ್ಞೆಯನ್ನು ಕೊಟ್ಟಿದ್ದರು ಆ ದೇಶದ ರಾಜ. ಈಗ ಹೇಳಿ, ಹೀಗಿರುವಾಗ ಅವರು ಸಂತೋಷವಾಗಿರಲು ಹೇಗೆ ಸಾಧ್ಯ? ಸಾಧ್ಯವಿಲ್ಲ ತಾನೇ? ಆ ಮಗುವಿಗೆ ಆರೋನ್ ಎಂಬ ಅಣ್ಣ, ಮಿರ್ಯಾಮಳ್ ಎಂಬ ಅಕ್ಕ ಇದ್ದರು. ಇವರಿಬ್ಬರೂ ತಮಗೆ ತಮ್ಮ ಹುಟ್ಟಿದ ವಿಷಯವನ್ನು ಯಾರ ಬಳಿಯೂ ಹೇಳದೆ ರಹಸ್ಯವಾಗಿ ಇಟ್ಟುಕೊಂಡರು. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಶಬ್ದ ಹೆಚ್ಚಾಯಿತು. ಅಣ್ಣನನ್ನು ಅಕ್ಕನನ್ನು ನೋಡಿ ನಗಲು ಪ್ರಾರಂಭಿಸಿತು. ಇನ್ನು ಮೇಲೆ ಈ ಮಗುವನ್ನು ಬಚ್ಚಿಡಲು ಸಾಧ್ಯವಿಲ್ಲ ಎಂದು ಅಮ್ಮ ನೆನೆಸಿದರು. ಕೂಡಲೇ ಮಿರ್ಯಾಮಳನ್ನು ಕರೆದು, ನದಿ ತೀರಕ್ಕೆ ಹೋಗಿ ಆಪಿನ ಕಡ್ಡಿಗಳನ್ನು ಮುರಿದುಕೊಂಡು ಬಾ. ಆರೋನ್, ನೀನು ಅಂಟಿಸಲು ಸ್ವಲ್ಪ ಗಮ್ ತೆಗೆದುಕೊಂಡು ಬಾ ಎಂದರು ಅಮ್ಮ. ಇದನ್ನೆಲ್ಲ ತೆಗೆದುಕೊಂಡು ಅಮ್ಮ ಏನು ಮಾಡುತ್ತಾರೆ ಎಂದು ಯೋಚಿಸುತ್ತಲೇ ಇಬ್ಬರು ಅಮ್ಮ ಹೇಳಿದ ಕೆಲಸವನ್ನು ಮಾಡಿ ಮುಗಿಸಿದರು. ಅಮ್ಮ ಆಪಿನ ಕಡ್ಡಿಗಳಿಂದ ವೇಗವಾಗಿ ಒಂದು ಪೆಟ್ಟಿಗೆಯನ್ನು ಮಾಡಿದರು. ಅದರೊಳಗೆ ನೀರು ಹೋಗದಂತೆ ಗಮ್ ಹಚ್ಚಿದರು. ನಂತರ ಮಗುವನ್ನು ಪೆಟ್ಟಿಗೆಯಲ್ಲಿ ಇಟ್ಟರು. ಮಿರ್ಯಾಮಳಿಗೂ ಆರೋನನಿಗೂ ತುಂಬ ಅಳು ಬಂತು. ಬೇರೆ ದಾರಿಯಿಲ್ಲ. ನೈಲ್ ನದಿಗೆ ತೆಗೆದುಕೊಂಡು ಹೋಗಿ ಪೆಟ್ಟಿಗೆಯನ್ನು ತೇಲುವಂತೆ ಬಿಟ್ಟರು. ಮಿರ್ಯಾಮಳು ನದಿ ಪಕ್ಕದಲ್ಲೇ ನಿಂತು ತಮ್ಮನಿಗೆ ಏನಾಗುತ್ತದೋ ಎಂದು ನೋಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಯುವರಾಣಿಯ ದಾರಿಯಲ್ಲಿ ಬಂದರು. ಏನದು ಪೆಟ್ಟಿಗೆ ಎಂದು ತೆರೆದು ನೋಡಿದರೆ ಸುಂದರವಾದ ಮಗು ಹಸಿವಿನಿಂದ ಅಳುತ್ತಿತ್ತು. ದೂರದಲ್ಲಿ ನಿಂತಿದ್ದ ಮಿರ್ಯಾಮಳು ಓಡಿ ಬಂದು, ನಾನು ಹೋಗಿ ಸಹಾಯಕ್ಕೆ ಯಾರನ್ನಾದರೂ ಕರೆದುಕೊಂಡು ಬರಲ ಯುವರಾಣಿ ಎಂದು ಜ್ಞಾನವಾಗಿ ಮಾತನಾಡಿದಳು. ಆ ಯುವರಾಣಿ ಸರಿ ಎಂದ ಕೂಡಲೇ ಓಡಿ ಹೋಗಿ ತನ್ನ ತಾಯಿಯನ್ನು ಕರೆದುಕೊಂಡು ಬಂದಳು. ಆಗ ಯುವರಾಣಿ ಆಕೆಗೆ, ಈ ಮಗು ದೊಡ್ಡವನಾಗುವವರೆಗೂ ಇವನನ್ನು ಬೆಳೆಸಿ ನನಗೆ ಕೊಡು ಎಂದು ಅಪ್ಪಣೆ ಕೊಟ್ಟಳು. ನಂತರ ಮಗುವನ್ನು ಕಾಪಾಡಿದ ದೇವರಿಗೆ ತಾಯಿ ಮತ್ತು ಮಗುವಿನ ಅಕ್ಕ ಮಿರ್ಯಾಮಳು ಇಬ್ಬರು ಕೃತಜ್ಞತೆಯನ್ನು ಹೇಳುತ್ತಲೇ ಮನೆ ಕಡೆಗೆ ಹೊರಟರು. ಪುಟಾಣಿಗಳೇ, ಮಿರ್ಯಾಮಳು ತನ್ನ ತಮ್ಮನನ್ನು ಕಾಪಾಡುವುದಕ್ಕಾಗಿ ಎಷ್ಟು ಜ್ಞಾನವಾಗಿ ಕಾರ್ಯ ಮಾಡಿದಳು ನೋಡಿದ್ರಾ? ಸರಿ, ನೀನು ಕೂಡ ಮಿರ್ಯಾಮಳ ಹಾಗೆ ಜ್ಞಾನವಾಗಿ ಮಾತಾಡಬೇಕು ಎಂಬುದಕ್ಕಾಗಿಯೇ ಈ ಕಥೆಯನ್ನು ನಿನಗೆ ಹೇಳುತ್ತಿದ್ದೇನೆ. ನೀನು ಏನು ಮಾಡಬಹುದು ಗೊತ್ತಾ? ರಜೆಯಲ್ಲಿ ನಿನ್ನ ಮನೆಗೆ ಬಂದಿರುವ ನಿನ್ನ ಅತ್ತೆಯ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಹೀಗೆ ಎಲ್ಲರೊಂದಿಗೂ ಜ್ಞಾನವಾಗಿ ಮಾತಾಡಿ ನಿನ್ನ ಊರಿನಲ್ಲಿ ನಡೆಯುವ VBSಗೆ ಕರೆದುಕೊಂಡು ಹೋಗಿ ಅವರ ಆತ್ಮವು ನರಕಕ್ಕೆ ಹೋಗದಂತೆ ಕಾಪಾಡು, ಸರಿನಾ?